ನಮಸ್ಕಾರ. ನವರಾತ್ರಿ ಹಬ್ಬದ ಎರಡನೆಯ ದಿನದ ಶುಭಾಶಯಗಳು. ಈ ದಿನ ತಾಯಿಯನ್ನು ನಾವು ಬ್ರಹ್ಮಚಾರಿಣಿ ಎಂದು ಪೂಜೆ ಮಾಡ್ತೀವಿ. ಅಂದರೆ ಶಿವನನ್ನು ಪಡಿಬೇಕು ಅಂತ ಆಕೆ ಬ್ರಹ್ಮಚರ್ಯದಲ್ಲಿ ಇದ್ದು ತಪಸ್ಸು ಮಾಡಿದ ದಿನ ಅಂತೆ. ಇದಕ್ಕೆ ಯಾವ ರೀತಿಯಲ್ಲಿ ಒಂದು ಸಾಮರ್ಥ್ಯವನ್ನು ತಾಯಿಗೆ ಹೇಳ್ತಾರೆ ಅಂತಂದರೆ, ಇದು ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಿದ್ದಂತೆ. ಆಕೆ ಬಿಳಿ ಧವಲ ವಸ್ತ್ರದಲ್ಲಿ ಇದ್ದಾಳಂತೆ. ತಪಶ್ಚಾರಿಣಿ ತ್ವಂಹಿ ತಾಪತ್ರಯ ನಿವಾರಿಣಿ ಅಂತ, ಎಲ್ಲ ತಾಪತ್ರಯಗಳನ್ನು ನಿವಾರಣೆ ಮಾಡುವಂಥದ್ದು. ಬ್ರಹ್ಮರೂಪ ಧರಾಂ ಬ್ರಹ್ಮಚಾರಿಣಿ ಪ್ರಣಮಾಮ್ಯಹಂ ಅನ್ನುವುದು ಇದರ ಪ್ರಮುಖವಾದಂತಹ ಸ್ತೋತ್ರ. ಹಾಗೆ ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ಅಂತ ಪ್ರಾರ್ಥನೆ ಮಾಡ್ಬೋದು. ಒಳಗಡೆ ನಮ್ಮ ಒಳಗೆ ಒಂದು ಸತ್ವ, ಸಾಮರ್ಥ್ಯ, ಸನ್ಮಾರ್ಗ, ಬ್ರಹ್ಮಚರ್ಯದ ಶಕ್ತಿ ಬರಬೇಕು ಅಂತಂದರೆ ಈ ದಿನ ದೇವಿಯನ್ನು ಅತ್ಯಂತ ಭಕ್ತಿ, ಗೌರವ, ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಬೇಕು. ನಮಸ್ತೆ.